ಕಳಸಾಕಿ ಚಲ್ಲಿ ನ್ಯೂಸ್ ಆರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಾಗಾದ್ರೆ ಮುಂದೆ ಆಗಬೇಕಾಗಿರೋದು ಏನು ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ. ರೈತರು ಅಂತಿಮವಾಗಿ ಕೇಳ್ತಾ ಇರೋದು ನಮ್ಮ ಕುಡಿಯುವ ನೀರಿನ ದಾಹವನ್ನ ತೀರಿಸಿ ಅಂತ. ನರಸಿಂಹಪ್ಪ ಸರ್, ರಾಜಕಾರಣಿಗಳ ಇಚ್ಛಾಶಕ್ತಿ ಏನು ಅಂತ ಈಗಾಗಲೇ ನಾವು ಚರ್ಚೆಯನ್ನು ನಡೆಸಿದ್ವಿ, ಆದರೆ ಆಗಬೇಕಾಗಿರೋದು ಏನು ಸರ್? ಈಗ ನೀವೇ ಎಲ್ಲ ಹೇಳ್ತಾ ಇದ್ದೀರಲ್ಲ, ಮತ್ತೆ ನಾನೇನು ಹೇಳೋದು ಅಂತ ಯೋಚನೆ ಮಾಡ್ತಿದ್ದೆ. ಟ್ರೈಬ್ಯೂನಲ್ ರಚನೆ ಆಗಿದೆ 2010ರಲ್ಲಿ ಟ್ರೈಬ್ಯೂನಲ್ ರಚನೆ ಆಗಿದೆ. ಜಸ್ಟಿಸ್ ಪಾಂಚಾಲ್ ಅದರ ಅಧ್ಯಕ್ಷರು. ಅದರ ಮುಂದೆ ಯಾವುದೇ ಒಂದು ಅವರಿಗೆ ಬೇಕಾದಂಥ ಸಾಧನ ಸಂಪತ್ತಿಗಳು ಕೊಟ್ಟಿಲ್ಲ, ಮತ್ತು ಯಾರು ಅವರಿಂದ ಯಾರಿಗೂ ನೋಟಿಸು ಹೋಗಿಲ್ಲ. ಅದೊಂಥರ ನಿಷ್ಕ್ರಿಯವಾದ ಕಮಿಟಿ ಆಗಿಬಿಟ್ಟಿದೆ. ಯಾವುದು ಟ್ರೈಬ್ಯೂನಲ್ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸನ್ನು ಕಾವೇರಿ ವಿಷಯದಲ್ಲಿ ಅವರು 11 ವರ್ಷ ನಡೀತು, ಅದೇ ಕೃಷ್ಣಾ ಡಿಸ್ಪ್ಯೂಟ್ಸ್ನಲ್ಲೂ ಅದೇ ಥರ ನಡೀತು. ಫೈನಲ್ ಆರ್ಡರ್ಸ್ ಬಂದವು. ಫೈನಲ್ ಆರ್ಡರ್ ಬಂದರೆ ಟ್ರಿಬ್ಯುನಲ್ರು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಂಗೆ ಅದು ಮಾಡಬೇಕಾಗಿತ್ತು. ಇವರು ಕೊನೆಗೆ ಕಾವೇರಿ ಟ್ರಿಬ್ಯುನಲ್ ರಚನೆ ಆದಾಗ, ತಮಿಳ್ನಾಡಿನವ್ರು ರಚನೆ ಆದ ಒಂದೇ ವರ್ಷದಲ್ಲಿ ಅರ್ಜಿ ಹಾಕಿದರು, ನಮಗೆ ಮಧ್ಯಂತರ ಆದೇಶ ಕೊಡಿ ಅಂತ. ಕರ್ನಾಟಕ ಸರ್ಕಾರ ಹಾಕ್ಬೋದಿತ್ತು, ಹಾಕಲಿಲ್ಲ. ಈಗ ಗಡ್ಡಕ್ಕೆ ಬೆಂಕಿ ಎತ್ಕೊಂಡೋಗಿ ಬಾವಿ ತೊಡೋಕೆ ಹೋಗ್ತಾಯಿದ್ದಾರೆ. ಆಯಿತಾ, ಈಗೇನಾಗುತ್ತೆ, ಇವ್ರು ಹೋದರು. ಲಕ್ಷ್ಮೀಕಾಂತ್ ಪರಸೇಕರ್ ಏನು ಹೇಳಿದ್ರು ಮೊನ್ನೆ, ಬೇಕಾದಾಗ ಟ್ರೈಬ್ಯೂನಲ್ಲಿದೆ, ಅದ್ರ ಮುಂದೆ ಆರ್ಗ್ಯೂ ಮಾಡಲಿ, ಫೋರ್ಸ್ಫುಲ್ಲಾಗಿ ಆರ್ಗ್ಯೂ ಮಾಡಲಿ, ತಗೊಳ್ಳಿ ಅವ್ರಿಗೆ ನೀರು ಅಂತ ಅಂದ್ಬಿಟ್ಟು ಅವ್ರಂದರು. ಅವರೇ ಏನು ಕೊಡಬೇಕಾಗಲ್ಲ ನಮಗೆ, ಟ್ರಿಬ್ಯೂನಲ್ ನಮಗೆ ಕೊಟ್ಟೇ ಕೊಡ್ತದೆ. ಅದು 7/7 TMC ಅಷ್ಟಕ್ಕೆ ಲಿಮಿಟ್ ಆಗಲ್ಲ, ಸಾಧಾರಣ 45ರಿಂದ 48 TMC ಅಷ್ಟವರೆಗೂ ಸಿಕ್ಕರೂ ಸಿಗ್ಬೋದು. ಅದಕ್ಕೆ ಪ್ರಿಸ್ಕ್ರಿಪ್ಟಿವ್ ರೈಟ್ ಇಲ್ಲ ನಮಗೆ, ನಾವು ಮೊದಲಿಂದ ಉಪಯೋಗಿಸ್ತಾ ಇಲ್ಲ ಅಂತಂದ್ಬಿಟ್ಟು ಯಾರೋ ವಕೀಲರು ಹೇಳಿದ್ರು ಅಂತೇಳಿ ಕರ್ನಾಟಕ ಸರ್ಕಾರ ಕೇಳ್ತಕ್ಕದ್ದಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿನ್ನೆ ಎಲ್ಲ ಮೊನ್ನೆ ಬಸವರಾಜ ಹೊರಟ್ಟಿಯವರಿದ್ದರು, ನಾನು ಇದ್ದೆ, ನಾವಿಬ್ಬರು ಮಾತಾಡಿದ್ವಿ. ಮಾತಾಡಿ ಅವರನ್ನು ನನ್ನ ಮನಸ್ಸಿಗೆ ತಿಳ್ಕೊಂಡಂಗೆ ಒಪ್ಪಿಸಿದ್ದೀವಿ. ಅವರು ದಿಲ್ಲಿಗೆ ಈಗಾಗಲೇ ಸಂಪರ್ಕದಲ್ಲಿದ್ದಾರೆ. ಒಂದು ಮಧ್ಯಂತರ ಅರ್ಜಿ ಹಾಕೋದಾಗಲಿ, ಬೇರೆ ಯಾವುದೇ ವಿಧವಾದ ಒಂದು ಸಮಸ್ಯೆಗೆ ಪರಿಹಾರ ಕಡೆಯೋದ ಮಾರ್ಗ ಹುಡ್ಕೋದಾಗಲಿ ಹೋಗ್ತದೆ. ಔಟ್ ಆಫ್ ಕೋರ್ಟ್ ಸೆಟ್ಲ್ಮೆಂಟ್ ಆಗಲಿ, ಪ್ರಧಾನಮಂತ್ರಿ ಚೇತನ್ ಅವ್ರು ಹೇಳಿದ್ರು, ಆದರೆ ಮಧ್ಯಸ್ಥಿಕೆ ವಹಿಸಿ ಮಾಡಿದ್ರೆ ಏನಾಗ್ತದೆ, ಅಲ್ಲೊಂದು ಸಮಸ್ಯೆ ಬರ್ತದೆ. ಏನು ಸಮಸ್ಯೆ, ಅವ್ರೇನೋ ಒಂದು ತೀರ್ಮಾನ ಕೊಡ್ತಾರೆ, ಒಂದು 7/7 TMC ಸಾಕಪ್ಪ ನಿಮಗೆ ಅಂತ ಅಂದ್ಬಿಟ್ರೆ ನಾವು ಆಮೇಲೆ ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ. ಖಂಡಿತ, ಆದರೆ ಅದು ಆಗಬಾರ್ದು. ಆಗದೆ ಇದು ಫೈನಲ್ ಟ್ರೈಬ್ಯೂನಲ್ ಆರ್ಡರ್ ನಮ್ಮ ಕೈಗೆ ಸಿಗೋ ತನಕ ಭಾಳ ಸಣ್ಣ ವಿಷಯ, ದೊಡ್ಡ ವಿಷಯ ಅಲ್ಲ. 10 ವರ್ಷ ಯಾವುದೂ ಹಿಡಿಯೋದಿಲ್ಲ, 3 ತಿಂಗಳಲ್ಲಿ ಇದನ್ನು ಮುಗಿಸ್ಬಿಡ್ಬೋದು. 3 ತಿಂಗಳಲ್ಲಿ ಫೈನಲ್ ಆರ್ಡರ್ ತಗೋಬೋದು. ಡಿಸ್ಪ್ಯೂಟೆಂಟ್ ಸೀಟ್ಸ್ ಯಾವೂ ಇಲ್ಲ. ಗೋವಾ ಅಬ್ಜೆಕ್ಷನ್ ಮಾಡ್ತಾಯಿದೆ, ನಮ್ಗೆ ನೀರು ನೋಡ್ತಾ ಇರ್ಬೇಕು ನಾವು ನೀರನ್ನು ಅಂತ ಹೊರತು ಅವರೇನು ಎಲ್ಲಿ ನೀರು ಕುಡಿತಾರೋ ಅಥವಾ ಬೀರೆ ಕುಡಿಯೋದ ಗೊತ್ತಿಲ್ಲಪ್ಪ ನಮಗೆ. ಆಯಿತಾ, ಅದರಿಂದ ಇದ್ಯಾವುದು ಅಲ್ಲ. ನೀರಿನ ಪ್ರಶ್ನೆ ಬಂದಾಗ ಕರ್ನಾಟಕದ್ದೇ ಇದರಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರ ಇರೋದು, ಅವಶ್ಯಕತೆ ಇರೋದು. ಇದನ್ನು ಮನಗಾಣ್ತಾರೆ, ಪ್ರೈಮ್ ಮಿನಿಸ್ಟರ್ ಮನಗಾಣಿದ್ದಾರೆ. ಆದರೆ ಇಲ್ಲೇನಾಗಿದೆ, ಯಾವುದೇ ಆದರೂ ಕೂಡ ಇದಕ್ಕೊಂದು ಬಣ್ಣ ಬರ್ತಾ ಇದೆ. ಆ ಬಣ್ಣ ಬರಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಸರ್ವಪಕ್ಷ ನಿಯೋಗ ಹೋದಾಗ ಭಾಳ ಸ್ಪಷ್ಟವಾಗಿ ಹೇಳಿದರೆ ಎಲ್ಲ ಪಕ್ಷಗಳಾದರೂ ಮಾತಾಡಿದ್ದಾರೆ. ಅದರಿಂದ ನಾವು ಟ್ರೈಬ್ಯುನಲ್ ಮೂಲಕ ಜಸ್ಟಿಸ್ ಪಡ್ಕೊಳ್ಳೋದು ಒಂದು ದಾರಿ. ಅದರ ಮಧ್ಯಂತರ ಅರ್ಜಿ ರಿಲೀಫ್ಗಾಗಿ, ಅಂದರೆ ಮಧ್ಯಂತರ ತೀರ್ಪಿಗಾಗಿ ನಮಗೆ 7/7 TMC ತಕ್ಷಣ ಕೊಡಿ, ಯಾಕಂದರೆ ಈ ವರ್ಷ ಭಾರಿ ಬರಗಾಲ ಇದೆ, ಕೊಡಿ ಅಂತ ಅಂದ್ಬಿಟ್ಟು ಕೇಳಿದರೆ ಜಸ್ಟಿಸ್ ಪಾಂಚಾಲ್ ಅವರು ವಿಸಿಟ್ ಮಾಡಿದ್ದಾರೆ ಎಲ್ಲಿಗೆ, ಹುಬ್ಬಳ್ಳಿ ಧಾರವಾಡಕ್ಕೆ, ಬೆಳಗಾವಿಗೆ. ಆಗ ಅವರೇನು ಹೇಳಿದ್ದಾರೆ, ಲೆಟ್ ದಮ್ ಅಪ್ಲೈ ಅಂತ ಹೇಳಿದ್ದಾರೆ. ಆ ಒಂದು ಭಾವನೆಯನ್ನು ನಾವು ಉಪಯೋಗಿಸ್ಕೊಂಡು ತಕ್ಷಣ ಹಾಕಿದರೆ ಗೋವಾಕ್ಕೆ ಮಹಾರಾಷ್ಟ್ರಕ್ಕೆ ಅವರು ಒಂದು ನೋಟಿಸ್ ಕೊಡ್ತಾರೆ, ಕರೆಸ್ತಾರೆ, ನೋಡಪ್ಪ 45 ಅಂತ ಇದೆ, 220ರಲ್ಲಿ ಅವ್ರ ಭಾಗ ಇದೆ, ಕರ್ನಾಟಕದ ಭಾಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ದಯಮಾಡಿ ಕೊಡ್ತೀವಿ ನೀವು ಅಲರ್ಟ್ 7.5 ಅಂತ ಅವ್ರು ಹೇಳಿದ್ರೆ ಯಾರು ಕೇಳೋಕ್ಕೂ ಆಗೋದಿಲ್ಲ. ಇದು ಫೈನಲ್ ಆಗಿ ಆಗಬೇಕಾದ ಕೆಲಸ, ಇದರಲ್ಲಿ ನಿಧಾನ ಮಾಡಬಾರ್ದು. ರೈತರ ಹೋರಾಟ ಈಗ ಚಲನಚಿತ್ರದಂಗದವ್ರು ಎಲ್ಲ ಬಂದಿದ್ದಾರೆ ಅಂತಾರೆ. ಆದರೆ ಒಂದು ಅತ್ಯಂತ ದುಃಖಕರವಾದ ಸಂಗತಿ ಅಂದರೆ ಅಲ್ಲ, ಜನ ಉರುಕೊಂಡು ಬೆಳಿಗ್ಗೆಯಿಂದ ತನಕ ಒಣ ರೊಟ್ಟಿ ತಿಂದ್ಕೊಂಡು ಬಿಸಿಲಿನಾಗ ಸತ್ಕೊಂಡು ಧೂಳಿನಲ್ಲಿ ನೀವು ಹೋಗಿ ಓಡಾಡಬೇಕು ಇಲ್ಲಿ
ಇಲ್ಲಿ ಕೂತ್ಕೊಂಡು ಎ ಸಿ ರೂಮ್ ನಲ್ಲಿ ಕೂತ್ಕೊಳ್ಳೋದಲ್ಲ, ಅಲ್ಲೋಗಿ ನೋಡಿದ್ರೆ ಗೊತ್ತಾಗುತ್ತೆ ಕತೆ ಹೆಂಗೆ. ಆದಾಗ ಇಲ್ಲಿ ಇಲ್ಲಿ ಎಷ್ಟು ಮಟ್ಟಿಗೆ ಇಲ್ಲಿ ಅದಕ್ಕೆ ಸ್ಪಂದನೆ ಸಿಗಬೇಕಾಗಿತ್ತು. ಬೆಂಗಳೂರಿನ ಕರ್ನಾಟಕದ ಇತರ ಭಾಗಗಳಲ್ಲಿ ಎಷ್ಟರ ಮಟ್ಟಿನ ಸ್ಪಂದನೆ ಸಿಗಬೇಕಾಗಿತ್ತು, ಅದು ಸಿಗ್ತಾ ಇಲ್ಲ ಅನ್ನೋದನ್ನ ನಾವು ಸ್ವಲ್ಪ ಯೋಚನೆ ಮಾಡಬೇಕಾದ ವಿಚಾರ. ಚೇತನ್, ಫೈನಲ್ ವರ್ಡ್ಸ್. ಮೊದಲನೇದಾಗಿ ರಾಜಕಾರಣಿಗಳ ಕರ್ತವ್ಯ ಜನರಿಗೆ, ಅವ್ರ ಜನರ ಪರವಾಗಿ ಮಾತಾಡೋದು ಅವ್ರ ಕರ್ತವ್ಯ. ಅವ್ರು ಮಾತಾಡ್ತಾ ಇಲ್ಲ ಅಂದರೆ ನಾವು ಅವ್ರನ್ನ ಪ್ರಶ್ನೆ ಮಾಡಬೇಕು. ಅದು ಯಾವುದೇ ಪಕ್ಷ ಆಗಿರ್ಬೋದು, ಇಲ್ಲಿ ಎರಡು ಪ್ರಶ್ನೆ ಪಕ್ಷಗಳು ಸೇರಿದರೆ ಅದರ ಮುಖ್ಯವಾಗಿ ಸೆಂಟ್ರಲ್ ಗೌರ್ಮೆಂಟ್ ಲೀಡರ್ಶಿಪ್ಪಿಂದ ಇದು ಇನ್ಎಫೆಕ್ಟಿವ್ ಆಗ್ತಾ ಇದೆ. ಅವ್ರ ಮನೆಗೆ ಮುಟ್ತಾ ಇಲ್ಲ, ಅದಕ್ಕೆ ಅವ್ರು ಎಫೆಕ್ಟಿವ್ ತೊಗೊತಾ ಇಲ್ಲ. ಅದೇ ನಾವು ಇನ್ನೊಂದು ಹೇಳ್ಬೇಕಂದ್ರೆ ರೈವಲ್ರಿ ಅಂದರೆ ಈ ಜಗಳ ಅನ್ನೋ ಪದ ರಿವರಿಂದ ಬರುತ್ತೆ. ಯುದ್ಧಗಳು ಮುಂಚೆ ನೀರಿಗೋಸ್ಕರ ನಡೆದಿದೆ, ನಾಳೆ ದಿನವೂ ನಡೆಯುತ್ತೆ. ಯುದ್ಧಗಳು ಅಷ್ಟೇ, ಸಿವಿಲೈಸೇಷನ್ಸ್ ನೀರು ಹತ್ತನೇ ಶುರುವಾಗಿದ್ದಾವೆ. ನಾವು ಅದಕ್ಕೆ ಬರೀ ಈ ಒಂದು ಮಲಪ್ರಭಾ ಮಾದಾಯಿ ನೀರಿನ ಅಷ್ಟೇ ಅಲ್ಲ ಯೋಚನೆ ಮಾಡಬೇಕಾಗಿರೋದು, ಇಡೀ ನೀರನ್ನು ಹೇಗೆ ರೀಪ್ಲನಿಷ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಆಲ್ಟರ್ನೇಟಿವ್ಸ್ ಮೂರು ದಾರಿ ಇದೆ. ಒಂದು ದಾರಿ ಆರ್ಗ್ಯಾನಿಕ್ ಫಾರ್ಮಿಂಗು. ಆರ್ಗ್ಯಾನಿಕ್ ಫಾರ್ಮಿಂಗ್ ಭಾಳ ಮುಖ್ಯ, ಅದು ಸಾಯಿಲ್ನಲ್ಲಿ ವಾಟರ್ ರೀಟೈನ್ ಮಾಡುತ್ತೆ. ಎರಡನೇದು ರೈನ್ ವಾಟರ್ ಶೇಖರಣೆ, ಹಾರ್ವೆಸ್ಟೇಷನ್. ಅದನ್ನು ನಾವು ನ್ಯಾಷನಲ್ ಲೆವೆಲ್ ಮಾಡಬೇಕು. ಅದು ಎಷ್ಟೋ ಕಡೆ ಸಕ್ಸಸ್ಫುಲ್ ಆಗಿದೆ, ಅದನ್ನು ನಾವು ಇಡೀ ತಮಿಳುನಾಡು, ಕೇರಳ, ಬೆಂಗಳೂರಲ್ಲೂ ಸಕ್ಸಸ್ಫುಲ್ ಆಗಿದೆ. ಮೂರನೇದು ಏನಂದರೆ ನಾವು ರಾಜೇಂದ್ರ ಸಿಂಗ್ ಅಂತ ಒಂದು ವ್ಯಕ್ತಿ ರಾಜಸ್ಥಾನದಲ್ಲಿ ಸಾವಿರ ಹಳ್ಳಿಗಳು ಮತ್ತು 5 ನದಿಗಳನ್ನು ರೀಪ್ಲನಿಷ್ ಮಾಡಿದ್ದಾರೆ. ಅವ್ರು ಹೇಗೆ ಮಾಡಿದ್ದಾರೆ, ಅವ್ರು ಹೇಗೆ ಜೋಹಾರ್ಸ್ ಬಳಸಿದ್ದಾರೆ, ಚೆಕ್ ಡ್ಯಾಮ್ಗಳು ಬಳಸಿದ್ದಾರೆ, ಅದನ್ನು ನಾವು ಸ್ಟಡಿ ಮಾಡಿ ಇಡೀ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂದರೆ ನಾವು ಬರೀ ಎನ್ವೈರನ್ಮೆಂಟಲ್ ಡ್ಯಾಮೇಜ್ ಮಾತ್ರ ನೋಡೋಕ್ಕಾಗಲ್ಲ, ಕ್ವಿಕ್ ಫಿಕ್ಸ್ ಮಾತ್ರ ನೋಡೋಕ್ಕಾಗಲ್ಲ. ಎಸ್, ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ರಿ ಚೇತನ್, ಧನ್ಯವಾದ. ಶ್ರುತಿ ಅವರೇ, ಕೊನೆಯದಾಗಿ ನಾಳೆ ರಾಜ್ಯದ ಜನತೆ ಸ್ಯಾಂಡಲ್ವುಡ್ ಮಂದಿಯಿಂದ ಏನನ್ನ ನಿರೀಕ್ಷೆ ಮಾಡಬಹುದಾಗಿದೆ? ಕೊನೆಯ ಫೈನಲ್ ವರ್ಡ್. ಇಲ್ಲ, ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿರುವ ಜನರ ಕಷ್ಟಕ್ಕೆ ಮಿಡಿಯುವಂತಹ ಕೆಲಸ, ಅವರ ಹೋರಾಟಕ್ಕೆ ಬೆಂಬಲ ನೀಡುವಂಥ ಕೆಲಸವನ್ನು ಚಿತ್ರರಂಗ ಮಾಡ್ತಾ ಇದೆ. ನಾನು ಬೇಡ್ಕೊಳ್ಳೋದಿಷ್ಟೇ ನಿಮ್ಮ ಈ ಮಾಧ್ಯಮದ ಮೂಲಕ, ಮೋದಿಯವರು ಗೋವಾನ ಭೇಟಿ ಮಾಡಿ ಅಂದ ತಕ್ಷಣ ದಯವಿಟ್ಟು ನೀವು ಯಾಕೆ ಭೇಟಿ ಮಾಡಲಿಲ್ಲ, ಹೋಗಿ ಭೇಟಿ ಮಾಡೋಣ. ಎಸ್, ತಾಂತ್ರಿಕ ತೊಂದರೆಯಿಂದ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಧನ್ಯವಾದ ಶ್ರುತಿ ಅವರೇ ನಮ್ಮೊಂದಿಗೆ ಮಾತನಾಡೋದಕ್ಕೆ. ಮಂಗಳ ಅವರೇ, ಕೊನೆಯದಾಗಿ ಏನು ಹೇಳಿ? ಕೊನೆಯದಾಗಿ ಏನು ಹೇಳ್ಬೇಕು, ಇನ್ನೂ ಸಾಕಷ್ಟು ವಿಚಾರಗಳಿತ್ತು ತಮ್ಮ ಜೊತೆ ಚರ್ಚೆ ಮಾಡೋಕ್ಕೆ, ಆದರೆ ನೀವು ಕೊನೆಯದಾಗಿ ಅಂತ ಹೇಳ್ತಾ ಇರೋದ್ರಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಚಿತ್ರರಂಗ ಇವತ್ತು ಮೊದಲು ನಮ್ಮ ಗೋಕಾಕ್ ಚಳುವಳಿಗೆ ಯಾವ ರೀತಿಯ ಒಂದು ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಬೃಹದಾಕಾರವಾಗಿ ಒಂದು ಮೆರವಣಿಗೆಯನ್ನು ನಡೆಸಿ ಆ ಒಂದು ಚಳುವಳಿ ಸಕ್ಸಸ್ ಆಗುವಂತಹ ಒಂದು ರೀತಿಯಲ್ಲಿ ಏನು ಮಾಡಿದ್ರು. ಇವತ್ತು ಸ್ಯಾಂಡಲ್ವುಡ್ ಲೇಟ್ ಆಗಿದ್ರೂ ಪರವಾಗಿಲ್ಲ, ಅವರು ನಮ್ಮ ಅಣ್ಣ ತಮ್ಮಂದಿರೇ, ಅವ್ರಿಗೆ ಈಗಾದರೂ ಆ ಕಾವು ಅರ್ಥವಾಗಿದೆ, ಅವರೆಲ್ಲರೂ ಬಂದಲ್ಲಿ ಸಪೋರ್ಟ್ ಮಾಡ್ತಿರೋದು ಒಂದು ಸಂತೋಷ. ಅದರ ಜೊತೆಗೆ ಈ ಹೋರಾಟವನ್ನು ಇಲ್ಲಿಗೆ ಕೂಡ ನಿಲ್ಲಿಸೋಕ್ಕಂತೂ ಸಾಧ್ಯವೇ ಇಲ್ಲ. ಯಾಕಂದರೆ ಅಲ್ಲಿ ನಾನು ನಿಜವಾದ ಕಷ್ಟವನ್ನು ನೋಡಿ ಕಣ್ಣೀರು ಹಾಕಿ ಬಂದಿರೋಂಥವಳು. ಅದಕ್ಕೆ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸರ್ ಹೇಳಿದಾಗೆ ಟ್ರಿಬ್ಯುನಲ್ನಲ್ಲಿ ಕೇಸ್ ಇದ್ದರೂ ಕೂಡ ನಾವು ಟ್ರಿಬ್ಯುನಲ್ನ ಹೊರಗೆ ಬಂದುಬಿಟ್ಟು 7.5 TMC ನಾವು ಒಂದು ಹೊಂದಾಣಿಕೆ ಒಡಂಬಡಿಕೆ ಮಾಡ್ಕೋಬಹುದಾಗಿದೆ. ಆದರೆ 45 TMCಗೂ ಏನು ತೊಂದರೆ ಆಗಲ್ಲ ಸರ್, ಆದರೆ ನಾವು ಯಾವ ರೀತಿ ಪಿಟಿಷನ್ನ ಕೊಡ್ತೀವಿ ಅನ್ನೋದ್ರ ಮೇಲಿದೆ. ಆಮೇಲೆ ನೀರು ಅನ್ನೋದು ಫಂಡಮೆಂಟಲ್ ರೈಟ್. ಇಂಟ್ರಿಮ್ ರಿಲೀಫ್ ಕೇಳ್ತಾ ನಮ್ಮ ಒಂದು ಅದು ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಹಕ್ಕು, ಅದು ನಮ್ಮ ಫಂಡಮೆಂಟಲ್ ರೈಟ್ ಆಗಿರೋದ್ರಿಂದ ಅದನ್ನು ಪಡ್ಕೊಳ್ಳೋಕೆ ನಾವು ಸುಪ್ರೀಂ ಕೋರ್ಟ್ ಮೊರೆ ಏನಾದರೂ ಹೋಗಕ್ಕೆ ಸಿದ್ಧವಾಗಿದ್ದೀವಿ. ನಾವು ಕೂಡ ಕಾನೂನು ರೀತಿಯಲ್ಲಿ ಏನೆಲ್ಲ ಮಾಡಬಹುದಾಗಿದೆ ಅನ್ನೋದನ್ನ ಈ ಸಂಘ ಸಂಸ್ಥೆಗಳ ಮೂಲಕ ನಾವು ಪ್ರಯತ್ನಿಸ್ತಾ ಇದ್ದೀವಿ. ಮತ್ತೆ ನಾವು ಇವತ್ತಿಗೂ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ, ಹುಬ್ಬಳ್ಳಿ ಧಾರವಾಡ ನವಲಗುಂದ ನರಗುಂದ ಯಾವ ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಭಾಗದವರಿಗೆ ನಾವು ನಿಮ್ಮ ಹೋರಾಟದ ಜೊತೆಗಿದ್ದೀವಿ. ದಯವಿಟ್ಟು ಗೆಲ್ಲುವವರೆಗೆ ಈ ಹೋರಾಟವನ್ನು ನಿಲ್ಲಿಸೋದು ಬೇಡ, ಯಾರ ಮಾತಿಗೂ ಮಣಿಬೇಡಿ, ದಯವಿಟ್ಟು ನಾವು ಇದ್ರ ಗೆದ್ದೇ ತೀರೋಣ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಅದೇ ಒಂದು ದೊಡ್ಡ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. 3 ಜನಕ್ಕೆ ಧನ್ಯವಾದ ನನ್ನೊಂದಿಗೆ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಸ್ಯಾಂಡಲ್ವುಡ್ ಮಂದಿ ಭರ್ಪೂರ್ ಸಾಥನ್ನ ನೀಡ್ತೀವಿ, ಜನರಿಗೆ ನೀರನ್ನ ಒದಗಿಸೋದ್ರಲ್ಲಿ ನಾವು ಕೂಡ ಸಾಥ್ ನೀಡ್ತೀವಿ ಅನ್ನುವಂತಹ ಒಂದು ದೊಡ್ಡ ಆಶಯದೊಂದಿಗೆ ಈಗಾಗಲೇ ಹುಬ್ಬಳ್ಳಿಯನ್ನ ರೀಚ್ ಆಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಈಗ ಈ ಒಂದು ಪ್ರೊಟೆಸ್ಟ್ಗೆ, ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡೋದಕ್ಕೆ ಹುಬ್ಬಳ್ಳಿ ತಲುಪಿದ್ದಾರೆ ಅನ್ನೋ ಮಾಹಿತಿಗಳಿವೆ. ಸ್ಯಾಂಡಲ್ವುಡ್ ಮಂದಿಯ ಮೇಲೆ ಬಹುದೊಡ್ಡ ನಿರೀಕ್ಷೆಯನ್ನ ಅಲ್ಲಿನ ಪ್ರತಿಭಟನಾಕಾರರು ಇಟ್ಕೊಂಡಿದ್ದಾರೆ. ಅದರಂತೆಯೇ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕದ ಜನರಿಗೆ ನೀರನ್ನ ಒದಗಿಸುವವರೆಗೆ ಈ ಹೋರಾಟ ನಿಲ್ಲದೆ ಇರಲಿ, ಹಾಗೂ ನಿರಂತರ ವರದಿಯನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಪ್ರಸಾರ ಮಾಡ್ತಿರುತ್ತೆ. ಆದಷ್ಟು ಬೇಗ ರಾಜ್ಯ ಮತ್ತು ಕೇಂದ್ರದ ಪ್ರತಿನಿಧಿಗಳು ಈ ಕುರಿತಾಗಿ ಎಚ್ಚೆತ್ತುಕೊಂಡು ಅಲ್ಲಿನ ಜನರಿಗೆ ಜೀವಜಲವನ್ನು ಒದಗಿಸುವಂತಹ ಪ್ರಯತ್ನಕ್ಕೆ ಆದಷ್ಟು ಬೇಗ ಆ ಒಂದು ಪ್ರಯತ್ನಕ್ಕೆ ಇತಿಶ್ರೀಯನ್ನ ಹಾಡಬೇಕು ಅಂತ ಆಶಿಸ್ತಾ ಇವತ್ತಿನ ನ್ಯೂಸ್ ಆರ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.